रस्ते विस्तीर्ण हिन्दली मरण होम नडेदिदे इन संदर्भदल्ली ट्राफिक जाम कूड़ा उंटागिदे इदर बग्गे ओंदु ब्रेकिंग लभ्यवागुत्तिदे नोडि ಮಾರಣ ಹೋಮ ಉಂಟಾಗಿದೆ ಇನ್ನು ಈ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ರಾಷ್ಟ್ರೀಯ ಹೆದ್ದಾರಿ 48 ತುಮಕೂರು ಬೆಂಗಳೂರು ರಸ್ತೆ ವಿಸ್ತೀರ್ಣದ ಹಿನ್ನೆಲೆಯಲ್ಲಿ ಮರಗಳ ಮಾರಣ ಹೋಮ ನಡೆದಿದೆ ರಸ್ತೆ ನಿರ್ಮಾಣ ಹಿನ್ನೆಲೆ ಮರಗಳು ಧರೆಗೆ ಉರುಳಿವೆ ನೆಲಮಂಗಲ ತಾಲೂಕಿನ ಇಂದಿರಾನಗರ ಬಳಿ ಘಟನೆ ನಡೆದಿದೆ ಸುಮಾರು ಅರ್ಧ ಗಂಟೆ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿದೆ ಸಾರ್ವಜನಿಕರು ಮತ್ತು ಬೈಕ್ ಸವಾರರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ರಸ್ತೆ ವಿಸ್ತೀರ್ಣ ಮಾಡಬೇಕು ಇನ್ನು ಓಡಾಡಲಿಕ್ಕೆ ಅನುಕೂಲ ಆಗಬೇಕು ಅಂತ ಮರಗಳ ಮಾರಣ ಹೋಮ ನಡೆದಿದೆ ಈ ಒಂದು ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಅಲ್ಲಿ ಉಂಟಾಗಿದೆ ಬೃಹದಾಕಾರದ ಮರ ಹೆದ್ದಾರಿಗೆ ಉರುಳಿದ ಹಿನ್ನೆಲೆಯಲ್ಲಿ ಸುಮಾರು 1 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಲ್ಲಿ ಮರಗಳ ಕಡಿತದ ಬಗ್ಗೆ ಪರಿಸರ ಪ್ರೇಮಿಗಳು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ನೋಡಿ ಇವರು ರಸ್ತೆ ಮಾಡಲಿಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಮರಗಳು ಕೂಡ ಇವರು ಧರೆಗೆ ಉರುಳಿಸ್ತಾ ಇದ್ದಾರೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಪರಿಸರ ಪ್ರೇಮಿಗಳು ಚತುಷ್ಪಥ ರಸ್ತೆ 6 ಪಥಗಳ ರಸ್ತೆ ನಿರ್ಮಾಣ ಪ್ರಾರಂಭ ಆಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಮರಗಳು ಕೂಡ ಅಲ್ಲಿ ಧರೆಗೆ ಉರುಳಿಸಿದ್ದಾರೆ ಎಸ್ ನೋಡಿ ಈಗ ನೋಡ್ತಾ ಇದ್ದೀರಾ ನೀವು ಸಾಕಷ್ಟು ಪ್ರಮಾಣದಲ್ಲಿ 1 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಲ್ಲಿ ಮರಗಳು ಕೂಡ ಕಡಿತಾ ಇದ್ದಾರೆ ರಸ್ತೆ ವಿಸ್ತೀರ್ಣದ ಹಿನ್ನೆಲೆಯಲ್ಲಿ ಮರಗಳ ಕಡಿತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಇನ್ನು ನೆಲಮಂಗಲ ಸಂಚಾರಿ ಟನಾಪ್ ವ್ಯಾಪ್ತಿಯಲ್ಲಿ ಈ ಪ್ರಕರಣವನ್ನು ದಾಖಲಾಗಿದೆ ಇದರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಶ್ರೀಧರ್ ಈಗ ಮರಗಳನ್ನು ದರೆಗೆ ಉರುಳಿಸ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಇಲ್ಲಿ ಉಂಟಾಗಿದೆ ಇನ್ನು ಮರಗಳು ಕಡಿಯಬೇಕಾದ್ರೆ ಅನಿವಾರ್ಯ ಇತ್ತ ಅಲ್ಲಿ ರಸ್ತೆ ನಿರ್ಮಾಣಕ್ಕೆ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಮರಗಳ ಮರಣ ಹೋಮನೇ ನಡೆಯತಾ ಇದೆ ಏನಾದರೂ ಆರು ಪಥಗಳ ರಸ್ತೆನ ಈ ಒಂದು ಈಗಾಗಲೇ ಕಾಮಗಾರಿ ಶುರುವಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಮರಗಳ ಮರಣ ಹೋಮ ಅಂತಾನೆ ಹೇಳಬಹುದು ಮತ್ತೆ ಏನಂತ ಹೇಳಿದ್ರೆ ಇದರಿಂದಾಗಿ ಟ್ರಾಫಿಕ್ ಕಿರಿಕಿರಿ ಅಂದ್ರೆ ವಾಹನ ಸವಾರರಿಗೂ ಕೂಡ ಕಿರಿಕಿರಿ ಆಗ್ತಾ ಇದೆ ಬೆಳ್ಳಂಬೆಳಿಗ್ಗೆನೇ ಏನಂತ ಹೇಳಿದ್ರೆ ದೊಡ್ಡ ದೊಡ್ಡ ಮರಗಳನ್ನ ರಸ್ತೆಗೆ ಉರುಳಿಸ್ತಾ ಇದ್ದಾರೆ ಮತ್ತೆ ಇಲ್ಲಿನ ಸಾರ್ವಜನಿಕರು ಹೇಳೋದೇನಂತ ಹೇಳಿದ್ರೆ ತೊಂಬೆಗಳನ್ನ ತೆರವು ಮಾಡಿಕೊಂಡು ಯಾವುದೇ ಟ್ರಾಫಿಕ್ ಅಡೆತಡೆ ಆಗದಂಗೆ ಈ ದಿನ ಒಂದು ನಿಭಾಯಿಸಬಹುದು ಇಲ್ಲಿನ ಕಾಂಟ್ರಾಕ್ಟರ್ ಏನಿದ್ದಾರೆ ಯಾವುದೇ ಕ್ರಮ ಕೈಗೊಳ್ಳದೆ ರಸ್ತೆಗೆ ಉರುಳಿಸ್ತಾ ಇದ್ದಾರೆ ಅಂತ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಪರಿಸರ ಪ್ರೇಮಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಮಿತಾ ಏನಂತ ಹೇಳಿದ್ರೆ ಕಿಲೋಮೀಟರ್ ಗಟ್ಟಲೆನೇ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ರೆ ಒಂದು ರಾಷ್ಟ್ರೀಯ ಹೆದ್ದಾರಿ ಕಿಲೋಮೀಟರ್ ಗಟ್ಟಲೆ ಜಾಮ್ ಆದಂತ ಸಂದರ್ಭದಲ್ಲಿ ಆ ಒಂದು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಹಲವಾರು ಅಂದ್ರೆ ನೆಲಮಂಗಲ ಏನಂತ ಹೇಳಿದ್ರೆ
18 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆಯಾಗಿದೆ. ಏನಂತ ಹೇಳಿದ್ರೆ 10 ನಿಮಿಷ ಟ್ರಾಫಿಕ್ ಜಾಮ್ ಆದ್ರೂ ಕೂಡ ಈ ಒಂದು ಹಿನ್ನೆಲೆಯಲ್ಲಿ ಬೇರೆ ಏನಾದರೂ ದಾರಿಯಲ್ಲಿ ವ್ಯವಸ್ಥೆ ಮಾಡಿದ್ರಾ? ಇಲ್ಲ ಸ್ಮಿತ್, ಅದೇ ಅದೇ ಸಾರ್ವಜನಿಕರ ಆಕ್ರೋಶ. ಬೇರೆ ರಸ್ತೆನ ಬೇರೆ ದಾರಿನ ವ್ಯವಸ್ಥೆ ಮಾಡ್ಕೊಟ್ರೆ ಯಾವುದೇ ರೀತಿ ಟ್ರಾಫಿಕ್ ಜಾಮ್ ಆಗೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಮರನ ದರೆಗುಳಿಸಿ ಬೇಗನೂ ಕ್ಲಿಯರ್ ಮಾಡದಲೇ ಅಂದ್ರೆ ರಸ್ತೆ ಉಳಿದಂತ ದೊಡ್ಡ ದೊಡ್ಡ ಮರಗಳು ಉಳಿದಂತ ಟೈಮ್ ಅಲ್ಲಿ ಏನಿಲ್ಲ ಅಂತ ಹೇಳಿದ್ರು 10 ನಿಂದ 15 ನಿಮಿಷ ಈ ಒಂದು ಟೈಮ್ ತಗೊಳ್ಳುತ್ತೆ. ಈ ಒಂದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟವರು ಇದರ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕು ಅಂತ ಇಲ್ಲಿನ ಸಾರ್ವಜನಿಕರ ಪ್ರೆಷರ್ ಇದೆ. ಈಗ ಪರಿಸರ ಪ್ರೇಮಿಗಳು ಕೂಡ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಏನಾದರೂ ಮಾತನಾಡಿದ್ರು ಅಧಿಕಾರಿಗಳು? ಇಲ್ಲ ಸ್ಮಿತಾ, ಏನಂತ ಹೇಳಿದ್ರೆ ಆದಷ್ಟು ಬೇಗ ಮಾಧ್ಯಮದವರು ಅಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಆದಷ್ಟು ಬೇಗ ಮರಗಳನ್ನ ತೆರವು ಮಾಡುವ ನಿಟ್ಟಿನಲ್ಲಿ ಇದು ಮಾಡ್ತಾ ಇದ್ದಾರೆ. ಏನಂದ್ರೆ ಸಾರ್ವಜನಿಕರು ಯಾರು ಪ್ರಶ್ನೆನೂ ಕೂಡ ಮಾಡೋಕಾಗ್ತಾ ಇಲ್ಲ. ಯಾಕೆಂದ್ರೆ ಬೆಳಿಗ್ಗೆ ಆದಂತ ಕೆಲಸದ ಟೈಮ್ ಅಲ್ಲಿ ಅವರವರ ತರಾತುರಿಯಲ್ಲಿ ಅವರು ಇರ್ತಾರೆ. ಆದ್ರೆ ಯಾರು ಎಲ್ಲೋ ಒಂದ್ ಕಡೆ ಬೇಸರನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಮಿತಾ. ಎಸ್ ಓಕೆ ಶ್ರೀಧರ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಎಸ್ ನೋಡಿ, ಇನ್ನೂ ಕೂಡ ಅಲ್ಲಿ ಬೆಳವಣಿಗೆ ಆಗುತ್ತೆ ರಸ್ತೆ, ಹಾಗೆ ಇಲ್ಲಿ ಗಿಡ ಮರಗಳು ಕೂಡ ಇಲ್ಲಿ ಧರೆಗೆ ಉರುಳಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಆದಷ್ಟು ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು.